बिल्ले एडिंगर बिल्ले एडिंगर बिल्ली किंडी तोरस्ते गुंग्या कयरस्ते एला एले इधर ला इले एल्लरिगू नमस्कार यस थैंक यू ಮೊದಲನೆಯದಾಗಿ ಆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇವತ್ತಿನ ಈ ಆರ್ಗನೈಸ್ ಮಾಡತಕ್ಕಂಥ ಮಂಜು ಗಡ್ಡೆಣ್ಣವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇವತ್ತು ಹಾಲ್ ಫುಲ್ ಪ್ಯಾಕ್ ಆಗಬೇಕಾಗಿತ್ತು, ಮಳೆ ಕಾರಣ ಮಳೆಯಿಂದ ಸ್ವಲ್ಪ ಹಾಲ್ ಖಾಲಿ ಖಾಲಿ ಇದೆ. ಬಟ್ ನೆಕ್ಸ್ಟ್ ಟೈಮ್ ನಮ್ಮ ಉತ್ತರ ಕರ್ನಾಟಕದ ಜನ ನಮ್ಮ ಜೋಶ್ ಯಾವ ರೀತಿ ಇರಬೇಕಂತಂದರೆ ಯಾವುದು ಚಾಂಪಿಯನ್ ಪ್ರೋಗ್ರಾಮ್ ಇರಲಿ, ಯಾವುದೇ ಚಾಂಪಿಯನ್ ಅಂತ ಅಷ್ಟೇ ಅಲ್ಲ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಯಾವುದೇ ನಮಗೆ ಬೇಕಾದ ನಮಗೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಪ್ರೋಗ್ರಾಮು, ಡ್ಯಾನ್ಸ್ದ ಕಾಂಪಿಟೇಷನ್ ಪ್ರೋಗ್ರಾಮ್, ಇಷ್ಟೆಲ್ಲ ದೊಡ್ಡ ಪ್ರೋಗ್ರಾಮ್ ಮಾಡಿದರೂ ಕೂಡ ಜನ ಕಡಿಮೆ ಇದ್ದೇವೆ. ನೆಕ್ಸ್ಟ್ ಟೈಮ್ ಎಲ್ಲರೂ ಕೂಡ ಹಾಲ್ ಫುಲ್ ಮಾಡೋಣಲ್ಲ ಮಾಡೋಣಲ್ಲ. ಓಕೆ, ಸಿನಿಮಾ ಬಗ್ಗೆ ಮಾತಾಡೋದಿದೆ, ಮಾತಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ ಏನಪ್ಪ ಹಿಂದಿದ್ದವ್ರು ಇವರು, ಹಾಂ ಏನದಿರೋ, ಹಾಂ ನೀವು ಅಷ್ಟೇ ಈ ಹಾಲು ಫುಲ್ ಪ್ಯಾಕ್ ಇದೆ ಅನ್ನೋ ಲೆಕ್ಕದಲ್ಲಿ ನೀವು ಫೀಲ್ ಮಾಡಿಸ್ತಾ ಇದ್ದೀರಿ, ಗ್ರೇಟ್. ಈ ಜೋಶ್ ಯಾವಾಗ ಹಿಂಗೆ ಇರಲಿ. ಓಕೆ, ನಿಜವಾಗ್ಲೂ ನಿಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಇಲ್ಲಿ ಸ್ಟೇಜ್ ಮೇಲೆ ಇರೋರಿಗೆ ಎನ್ಕರೇಜ್ ಮಾಡ್ತೀರಿ, ನೀವು ನೀವು ನಿಜವಾಗ್ಲೂ ಎನ್ಕರೇಜ್ ಮಾಡ್ತೀರಿ. ಇವ್ರಿಗೊಂದು ಜೋರಾದ ಚಪ್ಪಾಳೆ, ಯಾಕಂತಂದರೆ ಬಂದು ಸುಮ್ಮನೆ ಸಪ್ಪಗೆ ಕೂತ್ಕೊಂಡು ಹೋಗಿತ್ತ ಈ ಥರ ಜೋಶ್ ಇದ್ದರೆ ಇವಾಗ ನೋಡಿ ನನಗೂ ಮಾತಾಡ್ಲಿಕ್ಕೆ ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ ಈಗ. ಆಮೇಲೆ ಇಲ್ಲಿ ಕಾಂಪಿಟೇಷನ್, ಇಲ್ಲಿ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರೆಲ್ಲ, ಎಷ್ಟು ಚೆನ್ನಾಗಿ ನಿಮ್ಮ ಜೋಶ್ ಅವ್ರಿಗೆ ಇಷ್ಟ ಆಗ್ತೈತಿ. ಅವರು ಪರ್ಫಾರ್ಮೆನ್ಸ್ 50% ಯಾರಾದರೂ 50% ಪರ್ಫಾರ್ಮೆನ್ಸ್ ಮಾಡೋರಿದ್ರೆ ಆ ಆವಾಜಿಗೆ ಆ ಜೋಶಿಗೆ 100% ಅವ್ರ ಪರ್ಫಾರ್ಮೆನ್ಸ್ ಕೊಡ್ಬೋದು, ಗೊತ್ತಾ ನಿಮಗೆ. ಅದಕ್ಕೆ ಸದಾ ಎಲ್ಲರೂ ಜೋಶವಾಗಿರ್ರಿ, ಜೋಶ್ ಎಲ್ಲರೂ ಜೋಶಿಂದ ಇರ್ರಿ. ಲೈಫ್ ಒಂದು ಸತೆ ಇದೆ, ಒಂದೊಂದು ಸೆಕೆಂಡು ಎಂಜಾಯ್ ಮಾಡಬೇಕು ನಾವು, ಅಲ್ಲ ಮಾಡಬೇಕಲ್ಲ. ಸೊ ಈಗ ಚಾಂಪಿಯನಿಗೆ ಬರೋಣ, ಹಾಂ ಚಾಂಪಿಯನಿಗೆ ಬರೋಣ. ಚಾಂಪಿಯನ್ ಸಿನಿಮಾ 2019 ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಶೂಟ್ ಮಾಡಲಿಕ್ಕೆ, ಈ ಚಾಂಪಿಯನ್ ಸಿನಿಮಾ ಮಾಡಲಿಕ್ಕೆ ನನ್ನ ಫ್ರೆಂಡ್ ಸಚಿನ್ ಧನ್ಪಾಲ್ ಕಾರಣ. 2008 ನಮ್ಮಿಬ್ಬರು ಕಿಶೆ ಖಾಲಿ ಇದ್ದವು. 2008 ನಂದೆ ಮತ್ತು ನಮ್ಮ ಹೀರೋನ ಕಿಸೆ ಖಾಲಿ ಇದ್ದು, 10 ರೂಪಾಯಿ 20 ರೂಪಾಯಿ ಮಾತಾಡ್ತಿದ್ವಿ ನಾವು. ಆ ಟೈಮಲ್ಲಿ ಒಂದು ಪಾನ್ ಶಾಪ್ ಮುಂದೆ ನಿಂತ್ಕೊಂಡು ನಂಗೊಂದು ಸತ್ಯ ಮಾತಾಡೋ ಅಭ್ಯಾಸ ಇದೆ, ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಸತ್ಯ ಸತ್ಯನಿರುತ್ತೆ. ನಾವು ಪಾನ್ ಶಾಪ್ ಮುಂದೆ ಸ್ಮೋಕ್ ಮಾಡ್ತಾಯಿದ್ವಿ, ಸ್ಮೋಕ್ ಮಾಡ್ತಾ ಮಾಡ್ತಾ ಸಚಿನಿಗೆ ಒಂದು ಮಾತು ಹೇಳಿದೆ, ನಾನೇನಾದರೂ ಜೀವನದಲ್ಲಿ ಬೆಳೆದೆ ಅಂದರೆ ನಿನ್ನ ಹೀರೋ ಮಾಡ್ತೇನೆ ಅಂತ ಹೇಳಿದೆ. ನಾನೇನಾದರೂ ಜೀವನದಲ್ಲಿ ಬೆಳೆದ್ರೆ ನಿನ್ನನ್ನು ಹೀರೋ ಮಾಡ್ತೀನಿ ಅಂತ ಹೇಳಿದ್ದೆ. ಆ ದಿವಸ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಅವನಿಗೋಸ್ಕರ ಸಿನಿಮಾ ಅಷ್ಟೇ ಮಾಡಿಲ್ಲ, ಅವನಿಗೋಸ್ಕರ ಸಿನಿಮಾ ಅಷ್ಟೇ ಮಾಡಿಲ್ಲ, 24/7 ಇಡೀ ಕರ್ನಾಟಕ ತುಂಬ ಓಡಾಡ್ತಾ ಇದ್ದೀನಿ, ಅವನನ್ನು ಗೆಲ್ಲಿಸ್ಲೇಬೇಕನ್ನೋ ಒಂದು ಛಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ, ಹೌದಾ, ಒಂದು ಪವರ್ ಇರುತ್ತೆ. ನನಗೆ ನನ್ನದಾದಂಥ ಒಂದು ಪವರ್ ಇದೆ. ಏನು ಪವರ್ ಇರ್ಬೋದು? ಇವತ್ತು ಯಾವ ದಿವಸ? ಇವತ್ತಿನ ದಿವಸ ಏನಿದೆ? ಫ್ರೆಂಡ್ಶಿಪ್ ಡೇ. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಯಾಕೆ ಈ ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫ್ರೆಂಡ್ಶಿಪ್ ನನ್ನ ಕ್ಲೋಸ್ ಫ್ರೆಂಡ್ಸು ಕರ್ನಾಟಕದ 16 ಜಿಲ್ಲೆಗಳಲ್ಲಿ ನನಗೋಸ್ಕರ, ನನ್ನ ಸಿನಿಮಾಗೋಸ್ಕರ ಹಗಲು ರಾತ್ರಿ ಓಡಾಡಿ ಜನಗಳಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಓನ್ಲಿ ಬಿಕಾಸ್ ಆಫ್ ಫ್ರೆಂಡ್ಶಿಪ್. ಜೀವನದಲ್ಲಿ ಫ್ರೆಂಡ್ಸ್ ಬಹಳ ಮುಖ್ಯ, ನಾನು ನನ್ನ ಫ್ರೆಂಡ್ಗೋಸ್ಕರ ಸಿನಿಮಾ ಮಾಡಿದ್ದೀನಿ ಅಂತ ತಿಳ್ಕೊಂಡು ನನ್ನ ಫ್ರೆಂಡ್ಸ್ ನನಗೋಸ್ಕರ ಸಿನಿಮಾಗೋಸ್ಕರ ಪ್ರಚಾರ ಮಾಡ್ತಾಯಿದ್ದಾರೆ.
ಸ್ವತಃ ಪಾಕೆಟಿಂದ ದುಡ್ಡು ಖರ್ಚು ಮಾಡ್ಕೊಂಡು 5 ಲಕ್ಷ 6 ಲಕ್ಷ 7 ಲಕ್ಷ ಸ್ವತಃ ಖರ್ಚು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಯಾಕೆ ಇರಬಹುದು ಯಾಕೆ ಓಡಾಡಬಹುದು ದೋಸ್ತ ಗೆಲ್ಲಬೇಕು ಮಗ ಏನಾ ಎಲ್ಲರಿಗೂ ನಾನು ನಾನು ನೋಡಿ ಸಚಿನ್ ನಾವು ಇಬ್ರು ಇಬ್ರು ಇದ್ದಾಗ ನಾನು ಸಚ್ಚ ಮಗನ ಎಲ್ಲ ಮಾತಾಡ್ತೀನಿ ಓಕೆ ದೋಸ್ತಿ 10 ಕೋಟಿ ಹಾಕಿದ್ದ ಅಷ್ಟೇ ಅಲ್ಲ 10 ಕೋಟಿ ಹಾಕಿದ್ದ ಅಷ್ಟೇ ಅಲ್ಲ ಅವನಿಗೋಸ್ಕರ ಅವನ್ನ ಬೆಳೆಸೋ ಮಟ ನನಗೂ ಸಮಾಧಾನ ಇಲ್ಲ ಅವನ್ನ ಬೆಳೆಸೋ ಮಟ ಸಮಾಧಾನ ಇಲ್ಲ ನಾನು 2 ದಿವಸ ಹಿಂದೆ ಬೆಂಗಳೂರಲ್ಲಿ ಇದ್ದೆ 2 ದಿವಸದ ಹಿಂದೆ ಬೆಂಗಳೂರಲ್ಲಿ ಇದ್ದೆ ಒಂದು ವಾರ ಅಲ್ಲೇ ಇದ್ದೆ ನಮ್ಮ ಸಿನಿಮಾ ಪ್ರಮೋಷನ್ ಕೆಜಿಎಫ್ ಸಿನಿಮಾ ಪ್ರಮೋಷನ್ ಯಾರು ಮಾಡಿದಾರಲ್ಲ ಅವರು ನಮ್ಮ ಚಾಂಪಿಯನ್ ಸಿನಿಮಾ ಪ್ರಮೋಷನ್ ಮಾಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಬರ್ತಂಕತ್ತ 1 ವೀಕ್ ಆಗಬಹುದು 1 10 ಡೇಸ್ ಆಗಬಹುದು 1 10 ಡೇಸ್ ಅಲ್ಲಿ ಇಡಿ ಕರ್ನಾಟಕ ತುಂಬಾ ಚಾಂಪಿಯನ್ ಚಾಂಪಿಯನ್ ಇರುತ್ತೆ ಕರ್ನಾಟಕ ತುಂಬಾ ಚಾಂಪಿಯನ್ ಚಾಂಪಿಯನ್ ಇರುತ್ತೆ ಎಸ್ ಏ ನೀವು ಏನು ಇದ್ದೀರಪ್ಪ ಏ ನೀವೆಲ್ಲ ಬಾರಿ ಇದ್ದೀರಿ ನೀವು ಅಷ್ಟೇ ಇಲ್ಲೆಲ್ಲ ಕೂತವರು ಏನಿಲ್ಲ ನೀವು ಮಾತ್ರ ಬಾರಿ ನಾನು ನಿಮಗೊಂದು ನಾನು ನಿಮಗೆಲ್ಲರಿಗೂ ಹೇಳ್ತೀನಿ ಈ ಪ್ರೋಗ್ರಾಮ್ ಮುಗಿದ ಮೇಲೆ ಲಾಸ್ಟಿಗೆ 1 10 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತೀನಿ ನಮ್ಮ ಡಿಂಗರ್ ಬಿಲ್ಲಿ ಸಾಂಗಿಗೆ ನಾವೆಲ್ಲರೂ ಡ್ಯಾನ್ಸ್ ಮಾಡೋಣ ಮಾಡೋಣಲ್ಲ ಹಾಂ ಕೇಳ್ರಿ ಹೇಳ್ತೀನಿ ಇನ್ನೂ ಕಮಿಟ್ಮೆಂಟ್ಸ್ ಭಾಳ ಇದೆ ಡ್ಯಾನ್ಸ್ ಹಂಗೆ ಮಾಡೋಂಗಲ್ಲ ಓಕೆ ಈಗ ನೋಡಿ ಭಾಳ ಹೊತ್ತು ಮಾತಾಡಬೇಕು ಇಲ್ಲ ಭಾಳ ಹೊತ್ತು ಮಾತಾಡೋದು ಬೇಡ ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ ನಾನೇ ಒಬ್ಬನೇ ಭಾಳ ಟೈಮ್ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಬೇಗ ಮುಗಿಸ್ತೀನಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಒಬ್ಬ ಹೀರೋಗೆ ಬೆಂಗಳೂರು ಇಂಡಸ್ಟ್ರಿಗೆ ಸಿನಿಮಾ ಇಂಡಸ್ಟ್ರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಅವನ್ನ ಬೆಳೆಸುವಂತ ಕರ್ತವ್ಯ ಯಾರ್ದಿದೆ ಅವನನ್ನ ಬೆಳೆಸಬೇಕು ಉಳಿಸಬೇಕು ಗೆಲ್ಲಿಸಬೇಕು ನಾಳೆ ಗೆದ್ರೆ ನಮ್ಮ ಹೀರೋ ನಾಳೆ ಗೆದ್ರೆ ನಮ್ಮೊಬ್ಬ ಉತ್ತರ ಕರ್ನಾಟಕದ ಹುಲಿ ಬೆಂಗಳೂರಲ್ಲಿ ರಾರಾಜಿಸ್ತತಿ ಹಂಗ ನಾವು ಎಲ್ಲರೂ ಸೇರಿ ಉತ್ತರ ಕರ್ನಾಟಕದವರು ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಿಮ್ಮ ಫ್ರೆಂಡ್ಸು ರಿಲೇಷನ್ನು ಯಾರೆಲ್ಲ ಇದ್ದಾರೆ ಅಕ್ಕ ತಂಗಿ ಅಣ್ಣ ತಮ್ಮ ಕಾಕ ಮಾಮ ದೊಡ್ಡಪ್ಪ ಚಿಕ್ಕಪ್ಪ ಎಷ್ಟು ಮಂದಿ ಎಲ್ಲರಿಗೂ ಒಂದ್ಸತಿ ಮೊಬೈಲಲ್ಲಿ ಚಾಂಪಿಯನ್ ಸಿನಿಮಾದ ಟೀಸರ್ ತೋರಿಸ್ರಿ ಸಾಂಗ್ಸ್ ತೋರಿಸ್ರಿ ಇದು ನಮ್ಮ ಸಿನಿಮಾ ನಮ್ಮವ್ರು ಮಾಡಿದ್ದಾರೆ ನಮ್ಮ ಕಡೆದವ್ರು ಮಾಡಿದ್ದಾರೆ ಅಂಥೇಳಿ ತೋರಿಸ್ರಿ ನಾನು ಇದನ್ನು ಇಲ್ಲೆಷ್ಟ ಹೇಳಕತ್ತಿಲ್ಲ ನಮ್ಮ ಆರ್ ಡಿ ಬಾಬು ಅದು ಬಂದಾರಲ್ಲ ಇವರು ಜೂನಿಯರ್ ಉಪೇಂದ್ರ ಅವರೆಲ್ಲ ಇವರೆಲ್ಲ ಇವರೆಲ್ಲ ನಾನು ಎಲ್ಲೆಲ್ಲೋ ಕರ್ಕೊಂಡು ಅಡ್ಡಾಡ್ತಿದ್ದಾರೆ ಬಾಗಲಕೋಟಲ್ಲಿ ಜಯ ಕರ್ನಾಟಕದ ಬಾಗಲಕೋಟದ ರಾಜ ಜಿಲ್ಲಾಧ್ಯಕ್ಷರವರು ಅವರು ಬಾಗಲಕೋಟೆಯಲ್ಲಿ ಅವರ ರಾಜ್ಯಾಧ್ಯಕ್ಷರು ಬಂದಿದ್ದರು ಆ ದಿವಸ ರಾಜ್ಯಾಧ್ಯಕ್ಷರು ಒಂದು ಕಮಿಟ್ಮೆಂಟ್ ನಮಗೆ ಏನು ಕೊಟ್ಟರು ಅಂತಂದರೆ ಚಾಂಪಿಯನ್ ಸಿನಿಮಾಗೆ ಜಯ ಕರ್ನಾಟಕದ ಸಂಘಟನೆಯಿಂದ 31 ಜಿಲ್ಲೆಗಳಿಂದ ನಿಮಗೆ ಸಪೋರ್ಟ್ ಇದೆ ಅನ್ನುವಂಥ ಕಮಿಟ್ಮೆಂಟ್ ಅವರು ಕೊಟ್ಟರು ಆ ಜಯ ಕರ್ನಾಟಕ ಸಂಘಟನೆಯಲ್ಲಿ ಸುಮಾರು 45 ಲಕ್ಷ ಜನ ಇದ್ದಾರೆ ಈ 45 ಲಕ್ಷ ಜನ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಏನೇಳಿ ಈ 45 ಲಕ್ಷ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ನೀವು ಉತ್ತರ ಕರ್ನಾಟಕದವರು ಇಲ್ಲಿಯವರು ನಾವು ಬೆಳಗಾವಿದವರು ಬೆಳಗಾವಿ ಅವರು ಹೀರೋನು ಬೆಳಗಾವಿ ಅವರು ನಾವು ಏನು ಮಾಡಲಿಕ್ಕೆ ಸಾಧ್ಯ ಐತಿ ಏನು ಮಾಡಬೇಕಾಗಿದೆ ಎಲ್ಲವನ್ನೂ ನಾವು ಮಾಡೋಣ ಮಾಡೋಣಲ್ಲ ಚಾಂಪಿಯನ್ ಸಿನಿಮಾ ಗೆಲ್ಸೋಣಲ್ಲ ಚಾಂಪಿಯನ್ ಸಿನಿಮಾ ಗೆಲ್ಸೋಣಲ್ಲ ಇಲ್ಲಿ ನನ್ನ ಕ್ಲಾಸ್ಮೆಂಟ್ಸ್ ಬಂದಾರೆ ಇಲ್ಲಲ್ಲ ನನ್ನ ಪಿ ಯು ಸಿ ಕ್ಲಾಸ್ಮೆಂಟ್ಸ್ ಎಲ್ಲ ನನ್ನ ಜೊತೆಗಿದ್ದಾರೆ ಇಲ್ಲಿ ಅವರು ಬಂದಿದ್ದಾರೆ ಅವ್ರನ್ನೂ ಬಿಟ್ಟಿಲ್ಲ ಇವತ್ತು ಬರ್ರಪ್ಪ ನೋಡ್ರಿ ಹೆಂಗಿದೆ ಅಂತೇಳಿ ಇವತ್ತಿನ ಮಾತು ಕೇಳಿ ಅವರು ಬಹುಶಃ ಚಾರ್ಜ್ ಆಗಿ ಪ್ರಮೋಷನ್ ಮಾಡಬಹುದು ಹಾಂ ಅದಕ್ಕೆ ಪ್ರತಿಯೊಬ್ಬರು ಚಾಂಪಿಯನ್ ಸಿನಿಮಾ ಬಗ್ಗೆ ದಯಮಾಡಿ ಪ್ರಮೋಷನ್ ಮಾಡಿರಿ ಯಾಕಂದರೆ ಗ್ರೌಂಡ್ ಲೆವೆಲಲ್ಲಿ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇದು ನೋಡುವರಿಗೆ ಚಾಂಪಿಯನ್ ಸಿನಿಮಾ ನನಗೆ ನಮ್ಮ ಹೀರೋಗೆ ಒಂಥರ ಎಲೆಕ್ಷನ್ ನಿಂತಂಗಾಗಿದೆ ನಾವು ಜೀವನದಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಛಲ ತೊಟ್ಟಿದ್ದೀವಿ ನಮ್ಮನ್ನು ನೀವೆಲ್ಲರೂ ಗೆಲ್ಲಿಸ್ತೀರಲ್ಲ ಗೆಲ್ಲಿಸ್ತೀರಲ್ಲ ಎಸ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗೆದ್ದ ಆದ ಮೇಲೆ ಕೂಡ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ಸ್ ಹೇಳಲಿಕ್ಕೆ ಓಕೆ ತುಂಬ ಜನ ಮಾತಾಡೋದಿದೆ ಮತ್ ಲಾಸ್ಟಿಗೆ ಮತ್ತೊಮ್ಮೆ ಹೇಳ್ತೇನೆ ಲಾಸ್ಟಿಗೆ ನಾನಲ್ಲಿ ಹೋಗಿ ಕುಡುಕಿತ್ತ ಮುಂಚೆ ಮತ್ತೊಮ್ಮೆ ಹೇಳ್ತೇನೆ ನೀವು ಭಾರಿ ಇದ್ದೀರಿ
ನೀವು ಬರೆದಿರಿ, ಇವ್ರು ಯಾರೂ ಉಪಯೋಗ ಇಲ್ಲ. ಇಲ್ಲೆಲ್ಲ ನನ್ನವ್ರು ಬೇಕಾದ್ರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ. ಅಲ್ಲ, ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು ಎಲ್ಲ ಡ್ಯಾನ್ಸರ್ಸ್ ಎಲ್ಲ. ಅವಾಗ ನಾನು ಸೀಟಿ ಹೊಡಿತಾ ಇದ್ದೆ, ಗೊತ್ತಾ? ನಾನು ಇವ್ರು ನೋಡಿರ್ಬೋದು ಮೋಸ್ಟ್ಲಿ ಯಾರಾದರೂ ಇಲ್ಲಿ. ಸರ್, ನಾನು ಬಾಜು ಮುಂದೆ ಕೂತು ನಾನು ಸೀಟಿ ಹೊಡಿತಾ ಇದ್ದೆ ಇಲ್ಲಿ ಡ್ಯಾನ್ಸ್ ಮಾಡುವಾಗ, ಯಾಕಂದರೆ ಅವ್ರಿಗೆ ಹುರಿದುಂಬಿಸ್ಬೇಕು ಅಲ್ವಾ. ಆಮೇಲೆ ಅದೇ ರೀತಿ ಎಲ್ಲ ಇಲ್ಲಿ ಏನು ಪರ್ಫಾರ್ಮ್ ಮಾಡಿದರು ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಅದೇ ರೀತಿ ಮಾಸ್ಟರ್ ಒಳ್ಳೆ ಕಮೆಂಟ್ಸ್ ಅವ್ರಿಗೆ ಮಾಡಿದರು, ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿದರು. ಲೈಫಲ್ಲಿ ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಇಲ್ಲೇ ಇದ್ದಾರಲ್ಲ, ಏನು ಒಳಗಡೆ ಇದ್ದಾರೋ, ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದವರೆಲ್ಲ ಇಲ್ಲೇ ಇದ್ದಾರಲ್ಲ. ಪರ್ಫಾರ್ಮೆನ್ಸ್ ಮಾಡಿದವರಿಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜೀವನದಲ್ಲಿ ಸೋಲು ಗೆಲುವು ನೋವು ನಲಿವು ಇದ್ದಿದೆ. ಜೀವನದಲ್ಲಿ ಜೀವನ ಗೆಲ್ಲಲಿಕ್ಕೆ ಪ್ರತಿದಿನ ಪ್ರಯತ್ನ ಮಾಡ್ತಾನೆ ಇರಬೇಕು, ಯಾಕಂದರೆ ಲೈಫ್ ಒಂದ್ಸಲೇ ಇದೆ. ಇಲ್ಲಿ ಗೆದ್ದವರಿಗೆ ಫಸ್ಟು ಸೆಕೆಂಡು ಥರ್ಡು ಪ್ರೈಸ್ ಸಿಗುತ್ತೆ, ಓಕೆ? ಅದು ಲೈಫ್ ಅಲ್ಲ, ಪರ್ಫಾರ್ಮೆನ್ಸಿಗೆ ಅಷ್ಟೇ. ಲೈಫಲ್ಲಿ ಗೆಲ್ಲಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ಬೋದು ಅಂತ. ಯಾಕೆ ಈ ಮಾತು ಹೇಳ್ತಾರೆ ಅಂತಂದರೆ, ಇವತ್ತು ಪರ್ಫಾರ್ಮೆನ್ಸ್ ಮಾಡಿದವರು ಎಲ್ಲರೂ ವಿನ್ನರೇ ಇದ್ದಾರೆ, ಓಕೆ? ಯಾರೂ ಸೋತಿಲ್ಲ. ಇಂಥದೊಂದು ಸ್ಟೇಜ್ ಮೇಲೆ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ತುಂಬ ಖುಷಿ ಕೊಡ್ತು. ಆ ಎರಡು ಮಕ್ಕಳಂತೂ ಏನು ಪರ್ಫಾರ್ಮೆನ್ಸ್ ಮಾಡಿದ್ರಪ್ಪ, ನಮ್ಮ ಹೀರೋ ಮಾತಾಡಿದರು. ಆ ಹುಡುಗರು ಪರ್ಫಾರ್ಮೆನ್ಸ್ ಮಾಡುವಾಗ ನನ್ನ ಹಾರ್ಟ್ ಬೀಟ್ ಹೆಚ್ಚಿಗೆ ಆಗ್ತಾಯಿತ್ತು, ಯಪ್ಪ ಎಲ್ಲರೂ ಬಿದ್ದಿಗಿದ್ದಾರಂಥೇಳಿ. ಆ ಫೀಲಿಂಗಲ್ಲಿದ್ದೆ ನಾನು, ಎಮೋಷ್ನಲ್ ಆಗಿದ್ದೆ ನಾನು, ನನ್ನ ಕಡೆಯಲ್ಲಿ ಎಲ್ಲೇ ನೀರು ಬರುತ್ತೇನೋ ಅನ್ನೋಂಥ ಫೀಲ್ ಇತ್ತು. ಮತ್ತು ಕಂಟ್ರೋಲ್ ಮಾಡಿಕೊಂಡೆ ನಾನು. ಆ ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟೆಲ್ಲ ಪ್ರಮೋಷನ್ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ, ನಮ್ಮ ಜೀವನದಲ್ಲಿ ನಾವೇನೂ ಅಲ್ಲ. ನಾನು ಸಿನಿಮಾ ಮಾಡಿರ್ಬೋದು, ಬಟ್ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಇಂಥ ಕಷ್ಟ ನಾವು ಬಿದ್ದಿಲ್ಲ, ನಾವು ಬೀಳೋ ಕಷ್ಟ ಬೇರೆ ಇದೆ. ಬಟ್ ಇಂಥ ಕಷ್ಟ, ಇಂಥ ಪರ್ಫಾರ್ಮೆನ್ಸ್, ಇಂಥ ಟ್ಯಾಲೆಂಟ್, ರಿಯಲಿ ವಂಡರ್ಫುಲ್. ಓಕೆ, ಥ್ಯಾಂಕ್ ಯು. ಟೈಮ್ ತುಂಬ ಆಗ್ತಾಯಿದೆ, ಬೇರೆಯವರು ಮಾತಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನೀವು ಬಾರಿ ಇದ್ದೀರಿ, ಓಕೆ? ನೀವು ಬಾರಿ ಇದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜರ್ನಿ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳಿದ, ತುಂಬ ಅವತ್ತಿಂದ ನೀವೆಲ್ಲರೂ ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ, ಪರ್ಫಾರ್ಮೆನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಆಮೇಲೆ ಯಾರು ವಿನ್ ಆಗ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅಂತ ಕಾಯ್ತಾ ಇರ್ಬೋದು. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜೀವನದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅಷ್ಟೇ ಅಲ್ಲ, ಜೀವನದಲ್ಲಿ ಗೆಲ್ಲಕ್ಕೆ ನಿಮ್ಮ ಹತ್ರ ಒಂದು ಛಲ ಇದ್ದರೆ ಯಾವತ್ತೂ ಗೆಲ್ಲದೆ ಗೆಲ್ತೀರಾ ಅಂತ ಒಂದು ನಂಬಿಕೆ ಇಟ್ಕೋಬೇಕು. ಅದೇ ನಂಬಿಕೆಯಿಂದ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೀನಿ. 12 ವರ್ಷ ಆಯಿತು ಬೆಂಗಳೂರಲ್ಲಿ, ನಾನು ಜಾಬ್ ಮಾಡ್ತಾಯಿದ್ದೆ. ನನ್ನ ಗೆಳೆಯ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳಿದ್ದ, ಆ ಮಾತು ಇವಾಗ ನೆನೆಸಾಗ್ತಾ ಇದೆ. ಆ ಗೆಳೆಯನಿಗೆ ನಾನು ಯಾವತ್ತೂ ಚಿರಋಣಿ. ಅವನು ಮನಸ್ಸು ಮಾಡಿಲ್ಲ ಅಂದರೆ ಇವತ್ತು ನಾನು ಈ ವೇದಿಕೆ ಮೇಲೆ ಇರ್ತಾ ಇರಲಿಲ್ಲ, ಈ ಸಿನಿಮಾನೂ ಆಗ್ತಾ ಇರಲಿಲ್ಲ. ನನ್ನ ಪ್ರಕಾರ ಈ ಚಾಂಪಿಯನ್ ಮೂವಿಗೆ ನಿಜವಾದ ಚಾಂಪಿಯನ್ ನನ್ನ ಫ್ರೆಂಡ್ ಶಿವಾನಂದ್ ಇಲನ್ ಅವರ್. ಅದೇ ರೀತಿ ಮಂಜು ಗಡ್ಡೆನವ್ರ ಬಗ್ಗೆ ಹೇಳಬೇಕಂದ್ರೆ, ನನ್ನ ಕಾಲೇಜ್ ಫ್ರೆಂಡ್ ಅವನು. ಅವನು ಸಂಕೇಶ್ವರಲ್ಲಿ ಓದ್ತಾ ಇದ್ದ, ನಾನು ಬೆಳಗಾಮಲ್ಲಿ ಓದ್ತಾ ಇದ್ದೆ ಆರ್ಲೆಸ್ ಕಾಲೇಜಲ್ಲಿ. ನಮ್ಮಿಬ್ಬರ ಭೇಟಿ ಒಂದು NCC ಕ್ಯಾಂಪಲ್ಲಿ ಆಯಿತು. ಅದು ಗೋವಾ ಟ್ರೆಕ್ಕಿಂಗ್ ಕ್ಯಾಂಪಲ್ಲಿ ಹೋಗಿದ್ವಿ, ಆಲ್ ಇಂಡಿಯಾ ಗೋವಾ ಟ್ರೆಕ್ಕಿಂಗ್. 120 ಕಿಲೋಮೀಟರ್ ನಾವು ಇಬ್ಬರು ಜೊತೆಯಾಗಿ ನಡೆದಿದ್ದೀವಿ. ಅವಾಗಿಂದ ನಮ್ಮ ಗೆಳೆತನ ಇಲ್ಲಿವರೆಗೂ ಜೊತೆಯಾಗಿದೆ. ಇವಾಗ 12 ವರ್ಷಕ್ಕಿಂತ ಜಾಸ್ತಿ ಆಯಿತು ನಮ್ಮ ಫ್ರೆಂಡ್ಶಿಪ್ಪು. ಥ್ಯಾಂಕ್ ಯು ಸೋ ಮಚ್ ಮಂಜು ಫಾರ್ ಕಾಲಿಂಗ್ ಮೀ ಇಯರ್, ಇಟ್ ಮೀನ್ಸ್ ಅ ಲಾಟ್. ಆಮೇಲೆ ಅದೇ ರೀತಿ ನಮ್ಮ ಚಾಂಪಿಯನ್ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಇದೇ ರೀತಿ ನಮ್ಮ ನಾನು ಒಬ್ಬ ಬೆಳಗಾವಿ ಹುಡುಗ, ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೀನಿ. ನೀವೆಲ್ಲರೂ ಸಹಕಾರ ಮನಸ್ಸು ಮಾಡಿದ್ರೆ ನನ್ನ ಕಷ್ಟ ಮಿತಿ ಮೀರಿ ನಾನು ಇನ್ನೂ ಸಾಕಷ್ಟು ಎಫರ್ಟ್ ಹಾಕೋಕ್ಕೆ ರೆಡಿ ಇದ್ದೀನಿ. ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಮಾಡಬೇಕು. ನಾನು ಭಾವಿಸ್ತೀನಿ ನಿಮಗೆಲ್ಲರಿಗೂ ನಮ್ಮ ಟೀಸರು ಸಾಂಗ್ಗಳೆಲ್ಲ ಇಷ್ಟ ಆಗಿರ್ಬೋದು. ಇನ್ನೂ 2 ಸಾಂಗ್ ಇದೆ, ಅದು ಆದಷ್ಟು ದಿನಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಜೊತೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈಗ ಜಾಸ್ತಿ ನಾನು ಮಾತಾಡಲ್ಲ. ಹೀಗೆ ಅಲ್ಲಿ ಬ್ಯಾಕ್ ಸೈಡ್ ಕೂತಕ್ಕಂಥ ಎಲ್ಲ ಜನಗಳು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೊಂದು ಒಳ್ಳೆ ಹುಮ್ಮಸ್ಸು ತುಂಬತ್ತಾ ಇದೆ ನನಗೆ ಆ್ಯಕ್ಚುಲಿ. ಯಾಕಂದರೆ ಇನ್ನೂ ನಾನು ಸ್ಟಾರ್ ಆಗಿಲ್ಲ, ನಾನು ಏನೂ ಇಲ್ಲ. ಜಸ್ಟ್ ನಂದು ಒಂದು ಪ್ರಯತ್ನ ನಾವು ಮಾಡಿದ್ದೀವಿ, ಒಂದು ಶ್ರದ್ಧೆಯಿಂದ ನಮ್ಮೊಂದು ಸಿನಿಮಾ ಮಾಡಿದ್ದೀವಿ. ಬಟ್ ಈ ರೀತಿ ಸಪೋರ್ಟೆಲ್ಲ ನೀವು ಕೊಡ್ತಾಯಿದ್ದೀರಾ, ತುಂಬಾ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಬೆಳಗಾವಿ, ಐ ಲವ್ ಯು ಆಲ್. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.